ನ್ಯೂಸ್ ಅಪ್ಡೇಟ್ಗಾಗಿ ಎಚ್ ಕೆ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೆರಿ ಪ್ಯಾಷನೇಟ್ ಮೇಕರ್, ಇಟ್ಸ್ ಅ ವೆರಿ ಗುಡ್ ಆಕ್ಟ್, ನನಗೆ ತುಂಬ ಇಷ್ಟ ಆಗುತ್ತೆ. ದೇವರು ಯಶಸ್ ಕೊಡಲಿಲ್ಲ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿತ್ತು. ಮೊದಲನೇದಾಗಿ ವಿಜಿಗೆ ನಮ್ಮ ಡೈರೆಕ್ಷನ್ ಫ್ಯಾಮಿಲಿಗೆ ವೆಲ್ಕಮ್ ಹೇಳ್ತೀನಿ ನಾನು ಎಲ್ಲ ಕಡೆಯಿಂದ. ವೆಲ್ಕಮ್ ವಿಜಿ. ಆ್ಯಂಡ್ ವಿಜಿ ಒಬ್ಬ ಆ್ಯಕ್ಟರ್ ಆಗಿ ಗೆದ್ದಂಥವ್ರು, ಒಬ್ಬ ಹೀರೋ ಆಗಿ ಗೆದ್ದಂಥವ್ರು, ಡೈರೆಕ್ಟರ್ ಆಗಿ ಕೂಡ ಖಂಡಿತವಾಗ್ಲೂ ಗೆಲ್ತೀರ ಅನ್ನೋ ನಂಬಿಕೆ ನನಗಿದೆ. ಸೊ ಆಲ್ ದಿ ವೆರಿ ಬೆಸ್ಟ್. ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಅದ್ರಲ್ಲಿ ನಿಮ್ಮ ಪ್ಯಾಷನ್ ನೋಡಿ ಇನ್ನೊಂದೊಂದು ವಿಷಯ ಎಲ್ಲನೂ ಗೊತ್ತಾಗ್ತದೆ. ಸೊ ಸಿನಿಮಾ ಇನ್ನೂ ಇದಕ್ಕಿಂತ ಇನ್ನೂ ಅದ್ಭುತವಾಗಿ, ಇದಕ್ಕಿಂತ ಇನ್ನೂ ವಂಡರ್ಫುಲ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಗುಡ್ ಲಕ್ ಟು ಸಲಗ. ನಮಸ್ಕಾರ. ಲಿರಿಕಲ್ ವಿಡಿಯೋ ಟ್ರೆಂಡಿಂಗ್ ಬರುತ್ತೆ, ಸಾಂಗ್ ಟ್ರೆಂಡಿಂಗ್ ಬರುತ್ತೆ, ಬಹುಶಃ ಭಾಳ ಅಪರೂಪ ಮೇಕಿಂಗ್ ವಿಡಿಯೋ ಟ್ರೆಂಡಿಂಗ್ ಬರುತ್ತೆ, ಸೆನ್ಸೇಷನ್ ಆಗಿದ್ದು ಇದರಲ್ಲೇ ಗೊತ್ತಾಗುತ್ತೆ ತುಂಬ ಒಳ್ಳೆ ಇಂಪಾರ್ಟೆಂಟ್ ಅಂತ. ಆಲ್ ದ ಬೆಸ್ಟ್ ವಿಜಿ ಸರ್. ಸಲಗಕ್ಕೆ ನಿರ್ದೇಶಕರ ಬಳಗಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ನಮಸ್ಕಾರ. ನಂದು ವಿಜಯ್ ಒಣ್ಣಾಟ ಸುಮಾರು 10 ವರ್ಷದಿಂದ ಹಿಂದೆ. ಸೊ ನಾನು ಅವರೆಲ್ಲ ಸ್ವಿಮ್ಮಿಂಗ್ ಬೇಡ ಜೊತೆಗೆ ಬಂದವರು, ಅವ್ರಿಗೆ ಫೈಟರ್ ಆಗಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ನ ಜೊತೆಯಿಂದ ಬಂದರು. ಸೊ ಹಾಗಾಗಿ ಇವತ್ತು ವಿಜಯ್ ಅವರು ಒಬ್ಬ ನಿರ್ದೇಶನ ನೋಡೋದು ಭಾಳ ಖುಷಿ ಆಗ್ತದೆ. ಬಿಕಾಸ್ ನಾವು ಡೈರೆಕ್ಷನ್ ಇದ್ದು ಅವರು ಹೀರೋ ಆಗಿ ಒಂದು ಹೀರೋ ಆದರು, ಯಶಸ್ವಿ ಆದರು, ಈಗ ಅವ್ರ ನಿರ್ದೇಶನ ಒಂದು ಮನೆ ಹೊತ್ತು ಇಷ್ಟು ಸೊಗಸ ಮಾಡಿದ್ರೆ ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ. ಬಿಕಾಸ್ ಆಮೇಲೆ ಅಷ್ಟೇ ಇದ್ರು ಥ್ಯಾಂಕ್ಸ್ ನಾವು ಬಿಡಿಸರ್ ಹೇಳಬೇಕು. ಬಿಕಾಸ್ ಅವ್ರು ಏನು ಕೇಳ್ತಾರೆ ಮೇಕಿಂಗ್ ಅಷ್ಟೆಲ್ಲ ಕೊಟ್ಟು ಸಹಕರಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಭಾಳ ದೊಡ್ಡ ಹೋಗುತ್ತೆ ಅಂತ ಒಂದು ಭರವಸೆ ಇದೆ. ಅದೇ ಥರ ಆಲ್ ದ ಬೆಸ್ಟ್ ಸಲಗಾಣ ಟೀಮ್, ವಿಜಯ್ ಆ್ಯಂಡ್ ಶ್ರೀಕಾಂತ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಿಜಯ್ ಸರ್ ಸೂಪರ್ ಆಗಿದೆ. ಆಮೇಲೆ ಸರ್ ಹೇಳಿದ್ರು 30 ಅಂತ, 100 ಇದೆ, ವರ್ಸ್ ತುಂಬ ಇದೆ. ಶಿವಣ್ಣ ಸರ್ ಹೇಳ್ತಾ ಇರ್ತಾರೆ ಲಾಂಗ್ ಇದ್ದಿದ್ರೆ ನೀವು ಲಾಂಗ್ ಲೈಫ್ ಲಾಂಗ್ ವ್ಯಾಲ್ಯೂ ಇದೆ ಅಂತ ಶಿವಣ್ಣ ಸರ್ ಹೇಳ್ತಾ ಇರ್ತಾರೆ. ಸೂಪರ್ ಸೂಪರ್ ಡೈಲಾಗ್. ಆಲ್ ದ ಬೆಸ್ಟ್ ಸರ್, ಬೆಳೆದಾಗಲಿ, ವೆಲ್ಕಮ್ ಟು ದ ವಿಷನ್ ಪಾರ್ಕ್. ವಿಜಯ್ ಸರ್ ಅಮೇಝಿಂಗ್ ಮೇಕಿಂಗ್, ತುಂಬ ಚೆನ್ನಾಗಿತ್ತು. ನೀವು ಇದು ಏನೋ ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಸಿನಿಮಾ ಮಾಡಿದಂಗೆ ನಿಮ್ ಫೀಲಿಂಗು ನನಗೆ ಗೊತ್ತಾಗ್ತಿದೆ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಕೆ ಪಿ ಶ್ರೀಕಾಂತ್ ಅವರೇ, ಇಟ್ಸ್ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್, ದೊಡ್ಡ ಹಿಟ್ ಆಗಲಿ ಅಂತ ಹಾರ್ಟ್ ಫುಲ್ ವಿಶಸ್. ಥ್ಯಾಂಕ್ ಯು. ವಿಜಯ್ ನಂದು ನಂದು ರಮಣ್ಣ ಇದ್ದಾಗಿನ ಒಂದು ಬಾಂಧವ್ಯ ಅದು ನಿಜವಾಗ್ಲು. ಅವಾಗಲೂ ಅಷ್ಟೇ ಕತೆ ಎಲ್ಲ ಮಾಡ್ತಾ ಕೂತಿರ್ಬೇಕಾದ್ರೆ ಹಿಂಗ್ ಮಾತ್ರ ಚೆನ್ನಾಗಿರುತ್ತೆ ಅರ್ಜುನ, ಹಿಂಗ್ ಮಾತ್ರ ಅದು ಇದು ಅಂತಂದ್ರೆ ಒಂದಷ್ಟೇ. ಆದ್ರೆ ಆ ಡೈಲಾಗ್ಸು ಮತ್ತೆ ಆ ಲೊಕೇಶನ್ಸು ಮತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅದು ಆ ಜಾಗದಲ್ಲಿ ಓಡಾಡಿದ್ರೆ ಮಾತ್ರನೇ ಅಷ್ಟೊಂದು ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗುವಂಥದ್ದು. ನಿಜವಾಗ್ಲೂ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ರೆ ಒಂದೊಂದೊಂದು ಲೊಕೇಶನ್ ಕೂಡ ಅಂದ್ರೆ ಒಂದಷ್ಟು ಪದೇ ಪದೇ ಹೋಗಿ ನೋಡ್ಕೊಂಡ್ ಬಂದು ಒಂದಷ್ಟು ಬರ್ದಾದ್ಮೇಲೆ ಆ ಶಾರ್ಟ್ಸ್ ಗಳೆಲ್ಲ ಕಂಪೋಸ್ ಮಾಡಿರೋದನ್ನ ನೋಡಿದ್ರೆ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬಂದ ತಕ್ಷಣ ಆ ಶಾರ್ಟ್ಸ್ ಎಲ್ಲ ಕಂಪೋಸ್ ಮಾಡೋದು ತುಂಬಾನೇ ಕಷ್ಟ ಅಂತ ಅನ್ಕೋತೀನಿ. ಯಾಕಂದ್ರೆ ಅದನ್ನ ಒಂದ್ ಹತ್ತು ಸತಿ ನೋಡಿದಾಗ್ಲೇ ಈ ಕಡೆ ಈ ಕಡೆ ಒಂದಷ್ಟು ಆಂಗಲ್ಸ್ ಗಳಿದೆ. ಅಂದ್ರೆ ಒಬ್ಬ ಹೊಸ ನಿರ್ದೇಶಕ ಬಂದು ಮಾಡಿದ್ದಾನೆ ಅಂತ ಅನ್ನೋದಕ್ಕಿಂತ ಎಷ್ಟೋ ದಿನದಿಂದ ಅದನ್ನ ಎಲ್ಲ ತುಂಬಾ ಅಬ್ಸರ್ವ್ ಮಾಡಿ ತುಂಬಾ ಅದನ್ನ ಹೋಮ್ವರ್ಕ್ ಮಾಡಿರೋದು ತುಂಬಾ ಎದ್ದು ಕಾಣುತ್ತೆ. ಅದಲ್ಲದೇ ಆ ಒಂದಷ್ಟು ಡೈಲಾಗ್ಸ್ ಗಳಿದೆ ಯಾರೋ ಈಗ ಎಂತ ಗಾಂಡು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ವಿಭಾಗಗಳಲ್ಲೂ ಎಷ್ಟು ಇಂಟೆನ್ಸಿಟಿ ಎಷ್ಟು ಮೆಚುರಿಟಿ ಕಾಣಿಸುತ್ತೆ ಅದರಲ್ಲಿ ಪ್ರತಿಯೊಂದು ವಿಭಾಗ ಇನ್ ಟರ್ಮ್ಸ್ ಆಫ್ ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಒಬ್ಬೊಬ್ಬರಿಗೂ ಅಷ್ಟು ಅವರು ಡೆಡಿಕೇಟೆಡ್ ಆಗಿ ಮಾಡಿರೋದು ಕಾಣಿಸುತ್ತೆ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಎ ಟ್ರೆಂಡ್ ಸೆಟ್ಟಿಂಗ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯೂಶಲಿ ಏನಂತಂದ್ರೆ ಮೇಕಿಂಗ್ ವಿಡಿಯೋ ಆಗ್ಬೋದು, ಟೀಸರ್ ವಿಡಿಯೋ ಆಗ್ಬೋದು, ಅದರಲ್ಲಿ ತುಂಬಾ ಅಪರೂಪ ಪ್ರೊಡ್ಯೂಸರ್ ಕಾಣಿಸ್ತಾರೆ.